ಹಾಗಾಗಿ ದೇಶದ ಸಂಸ್ಕೃತಿ ಏನಿದ್ರೆ ಅದು ಉಳಿದ್ರೆ, ಈ ದೇಶದ ಧರ್ಮ ಏನಾದ್ರು ಉಳಿದ್ರೆ, ಈ ದೇಶದ ಸನಾತನವಾದಂಥ ಸಂಸ್ಕೃತಿಯನ್ನು ಉಳಿಸಿಕೊಂಡ್ರೆ ಖಂಡಿತವಾಗ್ಲೂ ಜಗತ್ತಿಗೆ ನಾವು ಮಾರ್ಗದರ್ಶನ ಮಾಡಲಿಕ್ಕೆ ಹೊರಟಿದ್ದೀವಿ, ಮಾಡ್ತೀವಿ ನಾವು. ಅಂತ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತು ಇಲ್ಲಿ ನೋಡಬೇಕಾದ್ರೆ ನನಗೆ ತುಂಬಾ ಸಂತೋಷ ಆಯಿತು. ಇಷ್ಟು ಹೊತ್ತಾದರೂ ಸಾವಿರ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಂತ ಎಲ್ಲ ನನ್ನ ಈ ವಿಶ್ವ ಹಿಂದೂ ಪರಿಷತ್ ಭಜರಂಗದಳದ ಪಿರುವಾಯಿ ಘಟಕದ ಕಾರ್ಯಕರ್ತರಿಗೆ ಇನ್ನೊಂದ್ಸಲ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ವಿಟ್ಲ ಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಭಜರಂಗದಳದ ಕೆಲಸ ಇನ್ನೂ ಚೆನ್ನಾಗಿ ಆಗಬೇಕು. ಅದಕ್ಕೋಸ್ಕರ ಇಲ್ಲಿದ್ದಂತ ಎಲ್ಲ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸಮಿತಿಯ ಮುಖಾಂತರ, ಭಜರಂಗದಳದ ಘಟಕದ ಮುಖಾಂತರ ನಾವು ಎಲ್ಲ ಹಿಂದೂಗಳನ್ನು ಒಟ್ಟು ಮಾಡಿಕೊಂಡು ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಸಮಾಜವನ್ನು ಒಟ್ಟು ಮಾಡುವಂತ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡೋಣ.